ಇದೆ. ಆ ಒಂದೊಂದು ಹಾಡಿನ ಬಗ್ಗೆನೂ ಒಂದು ಇನ್ಸ್ಪಿರೇಷನ್ ಏನು, ಅದರ ಏನು ಅದರ ಮೆಸೇಜು ಸ್ವಲ್ಪ ಹೇಳಿದ್ರೆ. ಸುಬ್ಬಣ್ಣ ಹಾಡಿದ ಮೊದಲನೇ ಹಾಡಿದೆಯಲ್ಲ, ಆನೆ ಮೊಗದವನೇ, ಇಲಿ ಏರಿ ಬಂದವನೇ, ಅರ್ಥ ಸಿಗದ ವಿಚಿತ್ರ ರೂಪದವನೇ, ಯೋಗಿಗಳ ಯೋಗಿ ಎನಿಸಿದ ತಂದೆ ಶಿವನಿಂದ ಪಾದವಂದನೆ ಪಡೆದ ಜ್ಞಾನಗಣನೆ, ವ್ಯಾಸ ಪ್ರತಿಭೆಯ ಫಲವ ಜನದ ಕೈಗಿತ್ತವನೇ, ಗಣಪ ನಿನಗೆ ವಂದನೆ ಅಂತ ಬರುತ್ತೆ. ಅದು ಯಾಕೆ ಬರುತ್ತೆ ಅಂದರೆ, ನಮ್ಮ ಕನ್ನಡದಲ್ಲಿ ಹಾಡಿನ ರೂಪದಲ್ಲಿ ಯಾವುದೂ ಗಣೇಶನ ಬಗ್ಗೆ ಇಲ್ಲ. ಕುಮಾರವ್ಯಾಸ ಅವನ ಭಾವನೆ ಷಟ್ಪದಿಯಲ್ಲಿ ಒಂದು ಗಜಮುಖನ ಮೇಲೆ ವಿವೇಕದಂತನೆ ಅಂತ ಒಂದು ಷಟ್ಪದಿ ಪದ್ಯ ಇದೆ, ಅದು ಹಾಡೋಕೆ ಬರಲ್ಲ ಗಮಕದಲ್ಲಿ ಹೇಳುವುದಷ್ಟೆ. ಪುರಂದ್ರದಾಸು ಹಿಂದೆ ಗಣಪತಿ ಬಗ್ಗೆ ಬರೋದು, ಅದರಲ್ಲಿ ಮತೀಯ ಒಂದು ಅಸೋಸಿಯೇಷನ್ ಏನೋ ಒಂಚೂರು ವಂದಿಸುವುದಾದಿ ಆಗಿಲ್ಲ ಗಣನಾಥನ ಸಂದೇಹವಿಲ್ಲ ಶ್ರೀ ಹರಿಯಾಜ್ಞೆ ಇದಕ್ಕೆ, ಅದು ಎಲ್ರಿಗೂ ಹರಿ ಒಪ್ಪಬೇಕು, ಗಣಪತಿನ ನಮಸ್ಕಾರ ಮಾಡಬೇಕಂದ್ರೆ ಹರಿಯೇ ಒಪ್ಪಿದ್ದಾನೆ ಮತೀಯ ಇದು ಬರುತ್ತೆ. ಸೊ ಯಾರು ಹಾಡೋದಕ್ಕೆ ಒಂದು ಭಾವಗೀತೆಗಳಿಗೆ ಸಂಬಂಧಪಟ್ಟಂಥ ಉತ್ಸವ ಅಥವಾ ಯಾವುದೇ ಉತ್ಸವದಲ್ಲಿ ಪ್ರಾರಂಭದಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡೋದಕ್ಕೆ ಕನ್ನಡದಲ್ಲಿ ಹಾಡಿಲ್ಲ ಅನ್ನೋ ಹೊರಗಿತ್ತು. ಸುಬ್ಬಣ್ಣ ಒಂದ್ಸಲ ಇದನ್ನು ಹೇಳಿದೆ, ನಾನು ಯಾವಾಗಲೂ ಒಂದ್ಸಲ ಒಂದಿಷ್ಟು ಸಾಲಿನ ಒಂದು ಗಣಪತಿ ಕಥನ ಗೀತ ಅಂತ ಒಂದು ಮಾಡಿದ್ರು ಗ್ಯಾಜೆಟ್. ಎಚ್ ಕೆ ನಾರಾಯಣ ನಿರ್ದೇಶನ ಮಾಡಿದರೆ, ಸುಬ್ಬಣ್ಣನ ಹಾಡಿದ್ದಾನೆ, ಸುಲೋಚನ ಹಾಡಿದರೆ, ಎಚ್ ಕೆ ನಾರಾಯಣ ಹಾಡಿದರೆ, ಅದಕ್ಕೆ ಪ್ರಾರಂಭದಲ್ಲಿ ಒಂದು ಪದ್ಯ ಗಣಪತಿಯ ಸ್ತೋತ್ರದ್ದು ಅದಾಗಿ ಇದನ್ನು ಬರ್ತದೆ. ಈಗ ಸುಬ್ಬಣ್ಣ ಎಲ್ಲಿ ಹಾಡು ಶುರು ಮಾಡ್ಬೇಕಾದ್ರೂ ಕೂಡ ಮೊದಲು ಹಾಡನ್ನು ಹೇಳ್ತಾನೆ. ಹೀಗೆ ಈ ಹಾಡು ಬರೋದಕ್ಕೆ ಕಾರಣವಾದಂಥ ಘಟನೆ ಇದೆ. ಅದರ ಅರ್ಥ ಆನೆ ಹೋಗದವನೇ, ಇಲಿ ಏರಿ ನಿಂದವನೇ ಬಂದವನೇ, ಅರ್ಥ ಸಿಗದ ವಿಚಿತ್ರ ರೂಪದವನೇ, ಆನೆಯ ಮುಖ, ಮನುಷ್ಯನ ದೇಹ, ಸೊಂಟಕ್ಕೆ ಒಂದು ಸರ್ಪ, ಅದು ಹತ್ತುಕೊಂಡಿದ್ದ ಭಾರಿ ದೇಹ ಒಂದು ಇಲಿ ಮೇಲೆ, ಹೀಗೆ ಇನ್ನು ಸಣ್ಣ ಪ್ರಾಣಿ, ದೊಡ್ಡ ಪ್ರಾಣಿ, ಆಮೇಲೆ ಸರ್ಪ ಇಲಿಗೆ ವೈರ, ಅದರ ವೈರವಿರುವ ಪ್ರಾಣಿಗಳು ಅವನಲ್ಲಿ ವೈರದ ಭಾವವಿಲ್ಲದೆ ವಿರೋಧವಿಲ್ಲದೆ ಇದ್ದಾವೆ. ಹೀಗೆ ಅರ್ಥ ಸಿಗದ ಅರ್ಥಾತೀತವಾದ ಅರ್ಥಕ್ಕೆ ಮೀರಿದ ವಿಚಿತ್ರ ರೂಪದವನೇ, ಯೋಗಿಗಳ ಯೋಗಿ ಅಂತ ಅನ್ನಿಸ್ಕೊಂಡವನು ಈಶ್ವರ, ಯೋಗಿಗಳಿಗೂ ಅಗ್ರಗಣ್ಯನ ಅಂತ ಯೋಗಿ ಅಂತ ತಂದೆಯಾದ ಶಿವನಿಂದ ಪಾದವಂದನೆ ಪಡೆದ. ತ್ರಿಪುರಾಸುರನ ಸಂಹಾರಕ್ಕೆ ಹೋಗುವಾಗ ಇದು ವಿಘ್ನೇಶ ಅಂದರೆ ಎಲ್ಲ ಯಾವುದೇ ವಿಘ್ನ ಬರದಂತೆ ತಡೆಯುವ ಕೆಲಸಕ್ಕೆ ಗಣಪತಿ ತನ್ನ ಮಗ, ಅವನು ಬಹಳ ದೊಡ್ಡವಂಥದ್ದು, ತಂದೆಯಾದ ಶಿವನೇ ಅವನಿಗೆ ನಮಸ್ಕಾರ ಮಾಡಿ ಅವನಿಗೆ ಮೂರ್ಖ ಮೊದಲಾದಂಥ ಫಲಗಳನ್ನು ಇದನ್ನು ಭಕ್ಷ್ಯಗಳನ್ನು ಕೊಟ್ಟು ನಾನು ತ್ರಿಪುರಾಸುರನ ನಿರ್ವಿಘ್ನವಾಗಿ ಕೊಂಡು ಹಾಗೆ ಆಶೀರ್ವಾದ ಮಾಡಪ್ಪ ಅಂತ ಮಗನಿಗೆ ನಮಸ್ಕಾರ ಮಾಡಿ, ಆಮೇಲೆ ವ್ಯಾಸ ಭಾರತವನ್ನು ಗಣಪತಿಗೆ ಹೇಳಿದ ಗಣಪತಿಯನ್ನು ಬರ್ಕೊಂಡಾಗ್ತದೆ, ವ್ಯಾಸ ಪ್ರತಿಭೆಯ ಫಲವ ಜನರ ಕೈಗಿತ್ತವನೇ ಅಂತ ಗಣಪತಿ ನೀನು ಅಂತ ಈ ಸ್ತೋತ್ರ ಭಾಳ ಚೆನ್ನಾಗಿದೆ. ತುಂಬ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟು ಔದಾರ್ಯ, ಇಷ್ಟು ಕೈಂಡ್ನೆಸ್ ನಮ್ಗೆ ತೋರಿಸಿ ನಿಮ್ಮ ಮನೆಯೊಳಗೆ ಇಷ್ಟು ಲಾಂಗ್ ಇಂಟರ್ವ್ಯೂ ಆ ಪೇಷನ್ಸ್ ಅಂತ ಬಹಳ ಚೆನ್ನಾಗಿ ಮಾಡಿದ್ದೆ. ಅಲ್ಲ ಈ ಔದಾರ್ಯ ಮತ್ತೊಂದು ಹೇಳಿದಾಗಿಲ್ಲ, ನಾನು ನಿಮಗೆ ಹೇಳಬೇಕಾದ ಮಾತು, ನೀವು ಅಲ್ಲಿಂದ ಬಂದವರಿಗೆ ಎಷ್ಟು ಕೆಲಸ ಹಿಡಿದಿರ್ತೀವಿ ಅನ್ನೆಲ್ಲ ಬೆಲೆಗಿಟ್ಟು ನಿಮ್ಮ ಈ ಕೆಲಸಕ್ಕೆ ಅನುಕೂಲವಾಗಿರುವಂಥದ್ದು ಇಷ್ಟೊತ್ತು ಕಾಲ ಇಲ್ಲಿ ಕೂತು ಮಾಡಿ ನಿಮ್ಮ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ, ಇದನ್ನು ಎಷ್ಟೋ ಜನಕ್ಕೆ ತಲುಪಿಸ್ತಾ ಇದ್ದೀರಾ ಲಕ್ಷಾಂತರ ಜನಕ್ಕೆ, ಅದರಿಂದ ಐ ಆಮ್ ಸೊ ಗ್ರೇಟ್ಫುಲ್. ದಟ್ ಈಸ್ ಮೈ ಪ್ರಿವಿಲೇಜ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಏಪ್ರಿಲ್ ತಿಂಗಳ 5ನೇ ತಾರೀಕು 1909 ಶುಕ್ರವಾರ 50 ವರ್ಷದ ಹಿಂದೆ ಸಹ್ಯಾದ್ರಿ ಕಾಲೇಜಲ್ಲಿ ನನ್ನ ಪೂಜ್ಯ ಗುರುಗಳಾಗಿದ್ದರು ಡಾಕ್ಟರ್ ಎಮ್ ಎಸ್ ನಾಗಭೂಷಣರು. ಅವರು 19-20 ವರ್ಷ ಭಾಳ ನಾಚಿಕೆ ಸ್ವಭಾವ, ಅವರು ರಟ್ಟೆಯಾಡೋದನ್ನು ಹಾಡಬೇಕು ಹಾಡೋದು ಕೇಳಿದರು. ನೀನು ಒಳ್ಳೆಯ ಶಕ್ತಿ ಇದೆ, ಇದನ್ನು ಹಾಡಬೇಕು ಅಂತ ನನಗೆ ಎನ್ಕರೇಜ್ ಮಾಡಿದರು. ಆ ಕೃತಜ್ಞತೆಯ ದ್ಯೋತಕವಾಗಿ ಅವರು ಅಮೇರಿಕಾದಿಂದ ಬಂದಿದ್ದಾರೆ, ಒಂದು 4 ಪದ ರೆಕಾರ್ಡ್ ಮಾಡ್ಕೊಳ್ತಿದ್ರು. ಸೊ ನನ್ನ ಮೇಷ್ಟ್ರಿಗೆ ನನ್ನ ದನಿ ಕಾಣಿಕೆ ಅಂತ ಹೇಳಿ ಹಾಡ್ತಾ ಇದ್ದೀನಿ. ಕಾರ್ಯ ಥ್ಯಾಂಕ್ ಯು ಥ್ಯಾಂಕ್ ಯು. ನಾಚಿಕೆ ತಮಗ ನನಗ ಅವಾಗ ನನಗೆ ನಾಚಿಕೆ ಸ್ವಭಾವ ರಟ್ಟೆಡ್ ಸ್ಟೇಜ್ ಮೇಲೆ ತಂದು ನಿಮ್ಗೆ ಯೋಗ್ಯತೆ ಹಾಡ ಶಕ್ತಿ ಇದೆ ಅಂತ. ಆರಂಭಕ್ಕೆ ಕನ್ನಡದ ಖ್ಯಾತ ಕವಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮಣ ಭಟ್ಟ ಅವರ ಗಣೇಶ ಕಥನ ಗೀತೆ ಅಂತ ಕಾವ್ಯ, ಅದರಿಂದ ಆಯ್ದ ಒಂದು ಗಣೇಶ ಗೀತೆಯನ್ನು ಹಾಡಿ, ಆಮೇಲೆ ಸತ್ಯಚಿತ್ ಆನಂದ ಬಿಳು ಏತಕ್ಕೆ ನಿನಗೆ ವಿಷಾದ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಚ್ಚಿದಾನಂದ ಸ್ವರೂಪಿ, ಜಾತಿ ಮತದ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಸಚ್ಚಿದಾನಂದ ಸ್ವರೂಪಿ ಅಂತ ಉಪನಿಷತ್ತಿನ ಅತ್ಯಂತ ಆರೋಗ್ಯಕರವಾದ ಸಂದೇಶವನ್ನು ಸಾರುವ ಮಹಾಕವಿ ಕುವೆಂಪು ಅವರ ಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಕೀಬೋರ್ಡಲ್ಲಿ ನಾಗಭೂಷಣ ಉಡುಪ ಅವರು, ತಬಲಾದಲ್ಲಿ ಪ್ರಸಿದ್ಧ ಕಲಾವಿದರಾದ ಶಿವಸತ್ಯ ಅವರು, ರಿದಮ್ ಪ್ಯಾಡಲ್ಲಿ ವಾಲಿ, ಹ
ಪಡೆದ ಜ್ಞಾನ ಘನನೆ ವ್ಯಾಸ ಪ್ರತಿಭೆಯ ಫಲವ ನಮ್ಮ ಕೈಗಿತ್ತವನೆ ವ್ಯಾಸ ಪ್ರತಿಭೆಯ ಫಲವ ನಮ್ಮ ಕೈಗಿತ್ತವನೆ ಅಗ್ರ ಪೂಜೆಗೆ ಸಂದ ಆನಂದ ರೂಪನೆ ಗಣಪ ನಿನಗೆ ವಂದನೆ ಗಣಪ ನಿನಗೆ ವಂದನೆ ನೀನ್ ಮಧ್ಯ ಹೌದು ಒಂದು ನೋಡಿ ಎಲ್ಲ ಕಾಣಿಸ್ತಿಲ್ಲ ಓಕೆ